ಅಲ್ಲ ಊರು ಇರಕ್ಕಂತ ಬೇಡ ಬನ್ನಿ. ಅಲ್ಲ ಬೆನ್ನಕ್ಕೆ ಚೂರು ಅವರೇ ಹಾಕಿದ್ದು ನಾವು ಅಲ್ಲ ಅನ್ನುವಂಥದ್ದು. ಆಯ್ತು ನಾನೇ ಹಾಕಿದ್ದೀನಿ, ಏನು ಮಾಡೋಕ್ಕೈತಿ ಎಲ್ಲರೂ. ಅದರಿಂದ ನನಗೆ ಅದು ಮುಗಿರೋದು ನಾನು ಚರ್ಚೆ ಮಾಡಿದೆ. ಜನ ತೀರ್ಮಾನ ತಗೊಳ್ತಾರೆ, ಯಾರ್ಯಾರು ಏನು ಅಂದ್ರೆ ಜನ ತೀರ್ಮಾನ ತಗೊಳ್ಳಿ. ಶಿಕ್ಷಣ ಸಚಿವರನ್ನ ಮಾಡಿದ್ರು ಯಾವುದೇ ಅಧಿಕಾರ ಕೊಟ್ಟಿಲ್ಲ, ಅವರೇ ಆಡಳಿತ ನಡೆಸ್ತಾ ಇದ್ರು ಅನ್ನುವಂಥ ತುಂಬಾ ಆರೋಪ ಮಾಡ್ತಾರೆ. ಅವೆಲ್ಲ ಮುಗಿದೋಗಿರೋ ಅಧ್ಯಾಯ, 3 ವರ್ಷ ಆಗೋದು. ಈಗ ಅದ್ರ ಬಗ್ಗೆ ಚರ್ಚೆ ಮಾಡೇನು ಉಪಯೋಗ? ನನಗೆ ಅದ್ರ ಬಗ್ಗೆ ಇಂಟ್ರೆಸ್ಟ್ ಇದೆ. ಈಗ ಅಗ್ನಿಪತಿ ವಿಚಾರ ಅಣ್ಣ, ಈಗಡಿ ಬಾಣ ಕೆಲಸ ಮಾಡಿದಂಥವ್ರು ಪರವಾಗಿ ಮಾತಾಡ್ತಾರೆ, ವಿರೋಧ. ಕೇಬಲ್ ಕೊಡು, ಕೇಬಲ್ ಕೊಡು. ಅದರಲ್ಲಿ ಏನು ಯಾವೊಂದು ಹಿನ್ನೆಲೆಯಲ್ಲಿ ತರಾತುರಲ್ಲಿ ಸದ್ಯ ಕೇಬಲ್ ಹೊಸ ರೀತಿಯ ಪ್ರಯೋಗ ಮಾಡಲಿಕ್ಕೆ ಅದು ಅದ್ರ ಬಗ್ಗೆ ಸಂಶಯಗಳಿದೆ. ಆ ಸಂಶಯಗಳನ್ನು ಸರಿಪಡಿಸಿಕೊಂಡು ಸುಗಮವಾಗಿ ಸರಿಯಾಗುತ್ತೆ. ಯೋಜನೆ ಇರಲಿ, ಕೆಲವೊಂದು ಸಮಸ್ಯೆಗಳನ್ನು ಸರಿಪಡಿಸಬೇಕು. ಅದಕ್ಕೆ ಆ ಸಂಶಯ ಏನಿದೆ, ಸಂಶಯ ಬಗೆಹರಿಸಬೇಕಾದ್ರೆ ಬಗೆಹರಿಸಬೇಕಲ್ವಾ? ಈಗ ಅದ್ರ ಬಗ್ಗೆ ಪರ ವಿರೋಧಗಳಿದೆ, ಅದನ್ನು ಸರಿಪಡಿಸ್ಕೊಳ್ತಕ್ಕಂಥ ಸರ್ಕಾರಿ ಸೇರಿದೆ. ಈಗ ದೇವೇಗೌಡ ಲೆಟರ್ ಬರೆದಿದ್ದರು, ಪಠ್ಯಪುಸ್ತಕ ವಾಪಸ್ ತಗೊಳ್ಳಿ. ಸರ್ಕಾರ ಕೂಡ ಅಷ್ಟೊಂದು ಈಗ ಇಲ್ಲಿ ಪ್ರಶ್ನೆ, ಒಂದು ಕಡೆ ಸರ್ಕಾರದವರು ಹಿಂದೆ ಇದ್ದಂಥ ಸರ್ಕಾರದಲ್ಲಿ ಕೆಲವು ಬದಲಾವಣೆಗಳು ಅವ್ರು ಮಾಡಿದ್ದಾರೆ, ನಾವು ಮಾಡಿಲ್ಲ, ನಾವಿನ್ನು ಅಡಿಷನ್ ಮಾಡಿದ್ದೀವಿ ಅಂತಾರೆ. ಅವರೊಂದು ಕಡೆ ಇವ್ರ ಬಗ್ಗೆ ಹೇಳ್ತಾರೆ. ನಾನು ಅದಕ್ಕೆ ಸಂಪೂರ್ಣವಾಗಿ ಹಳೆಯ ಒಂದು ಹಿಂದಿದ್ದ ಸಮಿತಿ ಏನು ಮಾಡಿದ್ರು, ಈಗಿರೋ ಏನು ಮಾಡಿದ್ದಾರೆ, ಅದು ಎಲ್ಲದರ ಮಾಹಿತಿಗಳನ್ನು ಪಡೀತಕ್ಕಂಥದ್ದಕ್ಕೆ ತರಲಿಕ್ಕೆ ಹೇಳಿದ್ದಾರೆ. ಅದು ನೋಡಿ ಅದ್ರ ಮೇಲೆ ತೀರ್ಮಾನ ತರ. ನಾವು ಅಲ್ಲ, ನಾವು ಬಿಜೆಪಿನವ್ರು ಹೇಳ್ತಾ ಇರುವಂಥದ್ದು ಎರಡು ಅವರ ಕಮನ್ಗಳನ್ನು ನಾವು ಪಠ್ಯಕ್ಷೇತ್ರ ರಾಷ್ಟ್ರೀಯತೆಯನ್ನಾಗಿ ಮಾಡಿದ್ದೀವಿ ಅನ್ನುವಂಥ ರೈತಗೀತೆ ಆಗಿರ್ಬೋದು. ಸರ್ಕಾರ ಇದ್ದಾಗ ಆಯಿತು ಅನ್ನೋದನ್ನು ಒಂದು ಕಡೆ ಹೇಳ್ತಾರೆ, ಇವರು ಈಗಾಗಿದೆ ಅಂತೇಳಿ ಕಾಂಗ್ರೆಸ್ನವ್ರು ಹೇಳ್ತಾರೆ. ಎರಡು ಸರ್ಕಾರಗಳಿದ್ದ ಏನೇನು ಮಾಡಿದ್ದಾರೆ ಮಾಹಿತಿಗಳು ತರಿಸ್ಕೊಂಡು ನಂತರ ನಾನು ಉತ್ತರ ಕೊಡ್ತೀನಿ. ಅವ್ರು ಆಗಿಲ್ಲ ಅಂತಾರೆ, ಇವ್ರು ಆಗಿದೆ ಅಂತಾರೆ. ಮಾಹಿತಿಗಳು ತಗೊಂಡು ತೀರ್ಮಾನ ಮಾಡಿ.